ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ವಿಗಾರ್ಡ್ ಒಂದು ಬ್ರ್ಯಾಂಡ್ದು ಒಂದು ಒಲಿ ತೋರಿಸ್ತಾ ಇದ್ದೀನಿ ಈ ಒಲಿ ಹೆಸರೇನಿರುತ್ತೆ ಅಂತಂದರೆ ಇನ್ಫ್ರಾಡೆಡ್ ಕುಕ್ ಟಾಪ್ ಇರುತ್ತೆ ಈ ಒಲಿ ನಿಮಗೆ 2000 ವ್ಯಾಟಿಂದ ಸಿಗುತ್ತೆ ಮತ್ತು ನಿಮಗೆ ಈ ಒಲಿ ಓಪನ್ ಮಾಡಿ ನಿಮಗೆ ಹೆಂಗೆ ಯೂಸ್ ಮಾಡಬೇಕು ಎಲ್ಲ ತೋರಿಸ್ಕೊಡ್ತೀನಿ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲನ್ನು ಕೊನೆ ತನಕ ನೋಡಿ ನಿಮಗೆ ಎಲ್ಲ ಥರದ ಡೆಮೋನು ಸಿಗ್ಬೋದು ಹೆಂಗೆ ಯೂಸ್ ಮಾಡಬೇಕಂತ ನಿಮಗೆ ಲಾಸ್ಟ್ ತನಕ ಕೊನೆ ತನಕ ನೋಡ್ಕೊಳ್ಳಿ ನಾನು ನಿಮಗೆ ಇದು ಓಪನ್ ಮಾಡಿ ಎಲ್ಲ ಥರ ತೋರಿಸ್ತೀನಿ ಈಗ ಇದು ವಿಗಾರ್ಡ್ ಬ್ರ್ಯಾಂಡ್ದಿದೆ ಸ್ನೇಹಿತರೆ ಮತ್ತು ನಿಮಗೆ ಎಲ್ಲ ಥರದ ಇದ್ರ ಮಾಡೆಲ್ ನಂಬರ್ ನೋಡಿ VIVIRC01 ಇದು ಮತ್ತು ನಿಮಗೆ ಇಲ್ಲಿ ಇನ್ಫ್ರಾಡೆಡ್ ಕುಕ್ ಟಾಪ್ ಅಂತ ತೋರಿಸ್ತೆ ಮತ್ತು ನಿಮಗೆ ಎಲ್ಲ ಥರದ ತೋರಿಸ್ತೀನಿ ಇದರಲ್ಲಿ ಏನೇನು ಟೈಪ್ ಇದು ಯೂಸ್ ಮಾಡ್ಕೋಬೇಕಂತ ನೋಡಿ ಇಲ್ಲಿ ನಿಮಗೆ ಇಲ್ಲಿ ಲೋ ಹೈ ವೋಲ್ಟೇಜ್ ಕಟ್ ಆಫ್ ಅಂತ ಸಿಗುತ್ತೆ ಮತ್ತು ನೀವು ಇದಕ್ಕೆ 4 ಅವರ್ ತನೂ ಯೂಸ್ ಮಾಡ್ಕೋಬೋದು 4 ಗಂಟೆ ತನೂ ಕಂಟಿನ್ಯೂ ಯೂಸ್ ಮಾಡ್ಬೋದು ಮತ್ತು ನಿಮಗೆ ಗ್ರಿಲ್ ಕೂಡ ಸಿಗುತ್ತೆ ಮತ್ತು ಇದರಲ್ಲಿ ಮತ್ತೇನು ತೋರಿಸ್ಬೇಕಂತಂತಂದರೆ ಇಲ್ಲಿ ನೋಡಿ ನಿಮಗೆ ಇನ್ಫ್ರಾಡೆಡ್ ಕುಕ್ ಟಾಪು ಮಾಡೆಲ್ ನಂಬರ್ ಮೆನ್ಷನ್ ಆಗಿದೆ 230 ನಮ್ಮ ಇಂಡಿಯನ್ ವೋಲ್ಟೇಜ್ 230 ವೋಲ್ಟೇಜ್ ಇದೆ ಆ 230 ವೋಲ್ಟೇಜ್ ಮೇಲೆ ನಿಮಗೆ ರನ್ ಮಾಡುತ್ತೆ 550 ಕಿಲೋ ಹಸ್ತನ ನಿಮಗೆ ವೋಲ್ಟೇಜ್ ಮೇಲೆ ರನ್ ಮಾಡುತ್ತೆ ಮತ್ತು 2000 ವ್ಯಾಟ್ಸ್ ಕೂಡ ಸಿಗುತ್ತೆ ಇದರಲ್ಲಿ ನಿಮಗೆ ಜೂನಲ್ಲೇ ರೆಡಿಯಾಗಿದೆ 2022 ರೆಡಿಯಾಗಿದೆ ಇದರ MRP ನೋಡಿ 4390 ರೂಪಾಯಿ ಇದಕ್ಕೆ MRP ಇದೆ ಮತ್ತು ನಿಮಗೆ ಇದರಲ್ಲಿ ನೋಡ್ಕೊಳ್ಳಿ ಯಾವ ಟೈಪ್ ಇದೆ ಪ್ಯಾಕಿಂಗ್ ಪೀಸ್ ಅಂತ ಸದ್ಯ ನಾವು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಈಗ ಪ್ಯಾಕಿಂಗ್ ಯಾವ ಟೈಪ್ ಆಗಿದೆ ಅಂತ ಈಗ ಓಪನ್ ಮಾಡಿದ್ದೀನಿ ನೋಡಿ ಪ್ಯಾಕಿಂಗ್ ಯಾವ ಟೈಪ್ ಇದೆ ಅಂತ ನಿಮಗೆ ಇದರಲ್ಲಿ ಗ್ರಿಲ್ ಕೂಡ ಸಿಗತ್ತೆ ಮ್ಯಾನುವಲ್ ಬುಕ್ ಕೂಡ ಸಿಗುತ್ತೆ ಇದರಲ್ಲಿ ಮತ್ತು ವಾರಂಟಿ ಕಾರ್ಡ್ ಎಲ್ಲ ಸಿಗಿದೆ ನೀವು ಯಾವ್ಯಾವ ಟೈಪ್ ಯೂಸ್ ಮಾಡಬೇಕು ಎಲ್ಲ ಟೈಪ್ ಇರುತ್ತೆ ಇದರಲ್ಲಿ ನೋಡ್ಕೊಳ್ಳಿ ಮತ್ತು ನಿಮಗೆ ಏನೇ ಒಂದು ಪ್ರಾಬ್ಲಮ್ ಅಂತ ಇದರಲ್ಲಿ ಅಂತ ನೀವು ಏರ್ಯರ್ ಕೋಡ್ ಬರುತ್ತೆ ಇದರಲ್ಲಿ ನೀವು ಮೆನ್ಷನ್ ಆಗಿರಬೇಕು ಇಲ್ಲಿ ಎಲ್ಲ 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 ಏರ್ಯರ್ ಕೋಡ್ ಬಂದಿದೆ ನೀವು ಏರ್ಯರ್ ಕೋಡ್ ನೋಡಿ ವಾರಂಟಿ ಕಾರ್ಡ್ ಇದೆ ನಿಮಗೆ ಹೆಂಗೆ ಯೂಸ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಇವತ್ತು ಹೆಂಗೆ ಯೂಸ್ ಮಾಡಬೇಕಂತಂದರೆ ಇದ್ರ ಮೇಲೆ ನೀವು ಸ್ಟಾರ್ಟ್ ಮಾಡಿದಾಗ ಕೈ ಇಡಬಾರ್ದು ಯಾಕಂದರೆ ಆಲ್ಮೋಸ್ಟ್ ಆಲ್ ಕೊಟ್ಟಿದ್ದಾರೆ ಇಲ್ಲಿ ಕೈ ಇಟ್ಟರೆ ನಿಮ್ಮ ಕೈ ಸುಡೋಂಥ ಚಾನ್ಸಸ್ ಇರುತ್ತೆ ಮತ್ತು ಇಲ್ಲಿ ನೋಡಿ ಆನ್ ಆಫ್ ಬಟನ್ ಕೂಡ ಆನ್ ಆಫು ಮತ್ತು ನೀವು ಇದು ಸೈಡ್ ಲಾಗ್ ಕೂಡ ಮಾಡ್ಬೋದು ಮತ್ತು ಇದು ಫ್ರೈ ಮತ್ತು ನಿಮಗೆ ಇದು ಮಾಡ್ಬೋದು ಮತ್ತು ನಿಮಗೆ ರೊಟ್ಟಿ ಮತ್ತು ದೋಸೆ ಗೀಸೆ ಇದರಲ್ಲಿ ಮಾಡ್ಬೋದು ಮತ್ತು ಇದು ಅಪ್ ಡೌನ್ ಇರುತ್ತೆ ಅಂದರೆ ಟೆಂಪ್ರೇಚರ್ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಮತ್ತು ನಿಮಗೆ ಇಡ್ಲಿ ಇಡ್ಲಿ ಮಾಡೋಕೆ ಕೂಡ ಸಿಗುತ್ತೆ ನಿಮಗೆ ಹಾಲು ಕಾಸೋಕ್ಕೆ ಮತ್ತು ಇದು ಮಾಡೋಕೆ ಸಿಗುತ್ತೆ ಮತ್ತು ನಿಮಗೆ ಟೈಮಿಂಗ್ಸ್ ಕೂಡ ಸಿಗುತ್ತೆ ಮತ್ತು ಯುನಿಟಿ ಕೂಡ ಸಿಗುತ್ತೆ ನಿಮಗೆ ನೀವು ಇದರ ಎಲ್ಲ ಇಲ್ಲಿ ಡಿಸ್ಪ್ಲೇ ಸಿಗುತ್ತೆ ನಿಮಗೆ ಹೆಂಗೆ ಯೂಸ್ ಮಾಡಬೇಕಂತ ಮತ್ತು ನಿಮ್ಮದರಲ್ಲಿ ಇದರಲ್ಲಿ ನೋಡಿ ಇಲ್ಲಿ ಏನು ಸಿಗುತ್ತೆ ಅಂತಂದರೆ ಈಗ ಫ್ಯಾನ್ ಕೂಡ ಸಿಗುತ್ತೆ ನಿಮಗೆ ಇದು ಫ್ಯಾನು ಭಾಳ ಸ್ಪೀಡಾಗಿ ತಿರುಗುತ್ತೆ ಯಾಕಂದರೆ ಒಳಗಡೆ ಹೀಟಾಗಿದೆ ಇದು ಫ್ಯಾನ್ ತಿರ್ಲಿಲ್ಲ ಅಂದರೆ ಹೀಟ್ಲಿಂದ ಮತ್ತೆ ಬೇರೆ ಏನು ಪ್ರಾಬ್ಲಮ್ ಬರುತ್ತದೆ ಮತ್ತು ನಿಮಗೆ ಇಲ್ಲಿ ನೋಡಿ
ಎಲ್ಲ ಮಾಡಲ್ ನಂಬರ್ ಸೀರಿಯಲ್ ನಂಬರ್ ಎಲ್ಲ ಮೆನ್ಷನ್ ಆಗಿದೆ ಇಲ್ಲಿ. ಯಾ ನೋಡ್ಕೊಡ್ತಾ ಇದ್ದೀರಾ? ಬಾರ್ ಕೋಡ್ ಎಲ್ಲ ಮೆನ್ಷನ್ ಆಗಿದೆ. ಹತ್ತು ತೊದೆ ವ್ಯಾಟ್ ಮ್ಯಾಕ್ಸ್ ಪವರ್ ಇದೆ. ಇನ್ಫ್ರಾರೆಡ್ ಕುಕ್ ಟಾಪ್ ಬಾರ್ ಕೋಡ್ ಎಲ್ಲ ಇದೆ. ನೀವು ಹೆಂಗೆ ಟೈಪ್ ಯೂಸ್ ಮಾಡಬೇಕು ಅದ್ರ ಮೇಲೆ, ನೀವು ಯೂಸ್ ಮಾಡೋರ ಮೇಲೆ ಇದೆ. ಇದು ನೋಡಿ ಯಾವ ಟೈಪ್ ಇದೆ ಅಂತ ನಾನು ನಿಮಗೆ ಸದ್ಯಕ್ಕೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ನಿಮಗೆ ಇದೇ ಒಂದೇ ಒಲಿ ಪಾತ್ರೆ ಅಂತಂದರೆ ಅದು ಸ್ಟೀಲಿನ ಪಾತ್ರೆ ಇಡ್ಬೇಕಂತಿಲ್ಲ, ಎಲ್ಲ ಪ್ರತಿಯೊಂದು ಪಾತ್ರೆನೂ ಇಡ್ಬೋದು. ಇದ್ರ ಮೇಲೆ ಆಲಿನ್ ಒನ್ ಇರುತ್ತೆ. ಇದು ಇಂಡಕ್ಷನ್ ಬರುತ್ತಲ್ಲ, ಇಂಡಕ್ಷನ್ ಪಾತ್ರೆನೇ ಇಡ್ಬೇಕಂತಿಲ್ಲ, ಎಲ್ಲ ಆಲಿನ್ ಒಂದು ಪಾತ್ರೆ ಇಡಬೇಕು, ಇಡ್ಬೋದು ನೀವು ಇದ್ರ ಮೇಲೆ. ಇಂಡಕ್ಷನ್ ಪಾತ್ರೆ ಇತ್ತಂದರೆ ಇಂಡಕ್ಷನ್ ಒಂದೇ ಇಡ್ಬೋದು ಇತ್ತು, ಬಟ್ ಇದು ಆಲಿನ್ ಒನ್ ಇದೆ, ಎಲ್ಲ ಥರ ಪಾತ್ರೆನೂ ಇಡ್ಬೋದು ಇದ್ರ ಮೇಲೆ. ನಿಮಗೆ ಸ್ಟಾರ್ಟ್ ಮಾಡಿ ನಿಮ್ಗೆ ಚಾಲು ಮಾಡಿ ನಿಮ್ಗೆ ತೋರಿಸ್ತೀನಿ. ಈಗ ಚಾಲು ಆಗಿದೆ. ಫಸ್ಟಿಗೆ ಅಲ್ಲಿ ಹತ್ತು ತಕ್ಷಣ ಈಗ ಸಿಗ್ನಲ್ ಬರ್ತೀನಿ ನೋಡಿ ಇಲ್ಲಿ. ಮತ್ತು ನೀವು ಇಲ್ಲಿ ಆಫ್ ಆನ್ ಮಾಡ್ಬೋದು. ನಿಮಗೆ ಫ್ಯಾನ್ ಕೂಡ ತಿರುಗ್ತದೆ. ಈಗ ಫ್ಯಾನ್ ಸೌಂಡ್ ನೋಡಿ ಯಾವ ಟೈಪ್ ಬರ್ತದೆ, ಸಿಹಿ ಅಂತ ತಿರುತ್ತದೆ, ಕಾಣ್ತಿರ್ಬೋದು ಫ್ಯಾನು. ಯಾಕಂದ್ರೆ ಫ್ಯಾನ್ ಬಂದಾಗಬಾರ್ದು ಯಾವುದೇ ಕಾರಣ. ಫ್ಯಾನ್ ಬಂದಾಯ್ತಂತ ಒಳಗಡೆ ಎಲ್ಲ ಸುಟ್ಟು ಹೋಗುತ್ತೆ. ಈಗ ಇಲ್ಲಿನೂ ವೆಂಟಿಲೇಷನ್ ಎಲ್ಲ ಥರದಲ್ಲಿ ಗಾಳಿ ಹೋಗೋಕ್ಕೆ ನಿಮಗೆ ವೆಂಟಿಲೇಷನ್ ಇರ್ಬೋದು. ಇದಕ್ಕೆ ಎಲ್ಲ ಥರ ಫಂಕ್ಷನ್ ಕೊಟ್ಟಿದ್ದಾರೆ ನೋಡೋಣ ಅಂತ. ಸದ್ಯ ನಿಮಗೆ ಯೂಸ್ ಮಾಡಿ ತೋರಿಸ್ತೀನಿ. ಇದು ಆನು, ಇದು ಆಫು, ಇದು ಟೆಂಪ್ರೇಚರು. ನೀವು ಹೆಂಗೆ ಟೆಂಪ್ರೇಚರ್ ಇಟ್ಕೋತೀರಿ ಟೆಂಪ್ರೇಚರು, ಮತ್ತು ಇದು ಡೌನು ಕಮ್ಮಿ ಮಾಡ್ಕೊಳ್ಳೋದು, ಮತ್ತು ಇದು ಫಂಕ್ಷನ್ ಎಲ್ಲ. ನಿಮಗೆ ಟೈಮಿಂಗ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇದರಲ್ಲಿ. ಮತ್ತು ಇದರಲ್ಲಿ ಒಂದು ಜಾಲಿ ಕೂಡ ಸಿಗುತ್ತೆ, ನೀವು ಇದ್ರ ಮೇಲೆ ಇಟ್ಟು ಕೇಸಿ ನೀವು ಯೂಸ್ ಮಾಡ್ಕೋಬೋದು. ಇದ್ರ ಮೇಲೆ ಏನೋ ಒಂದು ಪನ್ನೀರ ಎಲ್ಲ ಮಾಡ್ಕೋಬೋದು ಇದ್ರ ಮೇಲೆ. ನೀವು ಇಟ್ಟು ಮಾಡಿಕೊ ನೀವು ನೋಡ್ಬೋದು. ನಾನು ನಿಮಗೆ ಸದ್ಯಗೆ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೇಸಿ ನಿಮಗೆ ಅದರಲ್ಲಿ ನೀರು ಹಾಕಿ ತೋರಿಸ್ತೀನಿ ಯಾವ್ಯಾವ ಪಾತ್ರೆ ಯೂಸ್ ಆಗುತ್ತೆ ಅಂತ. ಇಂಡಕ್ಷನ್ ಇಡ್ಡಿ ಇದು ಇದೆ, ಇದು ಇಟ್ಟು ತೋರಿಸ್ತೀನಿ ನಿಮಗೆ. ಈಗ ಹೊಗೆ ಕೂಡ ಬರ್ತಾ ಇದೆ ನೋಡಿ. ಯಾವ ಟೈಪ್ ಆಗುತ್ತೆ ಅಂತ ಒಂದು ಲೋಟ ಇಡ್ತಾ ಇದ್ದೀನಿ ಇದ್ರ ಮೇಲೆ. ಈಗ ಇದು ಕೂಡ ಹೀಟ್ ಆಗ್ತಾ ಇದೆ ನೋಡಿ. ನೀವು ಯಾವುದೇ ಕಾರಣಕ್ಕೆ ಯಾವ ಟೈಪ್ ಹೀಟ್ ಆಗ್ತಾ ಇದೆ ನೋಡಿ, ಹೊಗೆ ಬರ್ತಾ ಇದೆ ಅಲ್ಲಿ. ಮತ್ತು ನೀವು ಯಾವುದೇ ಕಾರಣಕ್ಕೆ ನೀವು ಸ್ಟಾಪ್ ಮಾಡ್ಬೇಕಂತಂದ್ರೆ ಇಲ್ಲಿ ಸ್ಟಾಪ್ ಮಾಡಿ ಒಂದು 5 ರಿಂದ 10 ನಿಮಿಷ ವೇಟ್ ಮಾಡಿ, ವೇಟ್ ಮಾಡಿ ಆಮೇಲೆ ಸ್ವಿಚ್ ಬೋರ್ಡ್ ಆಫ್ ಮಾಡಿ. ಅದನ್ನು ಆಫ್ ಮಾಡ್ಕೋಬೇಕು, ಯಾಕಂತಂದರೆ ಒಳಗಡೆ ಬಿಸಿ ಇರುತ್ತೆ. ನೀವು ಡೈರೆಕ್ಟಲ್ಲಿ ಆಫ್ ಮಾಡೋದಂತಂದರೆ ಫ್ಯಾನ್ ಆಫ್ ಆಗ್ಬಿಡುತ್ತೆ, ಮತ್ತು ನಿಮಗೆ ಕೆಡೋ ಇದು ಇನ್ಫ್ರಾಡೆಡ್ ಕುಕ್ ಟಾಪ್ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಖರಾಬ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಆಫ್ ಮಾಡಿ ಒಂದು 5 ನಿಮಿಷ ವೇಟ್ ಮಾಡಿ ಮೇನ್ ಸ್ವಿಚ್ ಬೋರ್ಡಲ್ಲಿ ಆಫ್ ಮಾಡಿ.